ಜನರ ಪರ ನಾ ಕೆಲಸ ಮಾಡ್ಕೊಂತ ಬಂದಿದ್ದೇನೆ. ಯಾರು ಕೆಳಗೆ ಬಿದ್ದಿರ್ತಾರೋ ಎತ್ತೋದಕ್ಕಾಗಿ ಕೆಲಸ ಮಾಡೋದಕ್ಕಾಗಿ ನಮ್ಮ ರಾಜಕಾರಣ ಸರ್ವ ಜನಾಂಗದ ಸರ್ವ ಧರ್ಮದ ಸರ್ವ ವರ್ಗದ ನಾಯಕರು. ನೀವು ಅಧಿಕಾರಕ್ಕೆ ಬಂದೇ ಬರ್ತೀರಾ, ಅವರಲ್ಲಿ ನಮಗೇನು ಸಂಶಯ ಇಲ್ಲ. ಫಸ್ಟ್ ಥಿಂಗ್, ನಾ ಹುಟ್ಟುಹಬ್ಬ ಕಾರ್ಯಕ್ರಮ ಇಷ್ಟು ದೊಡ್ಡದು ಯಾವಾಗೂ ಆಚರಣೆ ಮಾಡ್ಕೊಂಡಿರಲಿಲ್ಲ. ಇವನ್ ನನಗೆ ಅಪೇಕ್ಷೆ ಕೂಡ ಇರಲಿಲ್ಲ. ನಮ್ಮ ಬೆಳಗಾವಿ ಜಿಲ್ಲೆ, ನಾನು ಉಸ್ತುವಾರಿ ಇರೋದ್ರಿಂದ ಬೆಳಗಾವಿ ಜಿಲ್ಲೆ ಎಲ್ಲ ಮುಖಂಡರುಗಳು ಕೂಡ ಸೇರಿ ಆ ಕಾರ್ಯಕ್ರಮ ಮಾಡಿದರು. ನಿಜವಾಗೂ ನನಗೆ ಕೂಡ ಭಾವನೆ ಮೀರಿ, ನನ್ನ ಕಲ್ಪನೆ ಮೀರಿ ಅಷ್ಟೊಂದು ಜನ ಸೇರಿದ್ದು ನಾನು ಎಲ್ಲರನ್ನೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಎಲ್ಲರೂ ಬಂದು ಅಷ್ಟು ದೊಡ್ಡ ಪ್ರೋಗ್ರಾಮನ್ನು ಮಾಡಿ ಜೊತೆಗೆ ನನ್ನ ಹಾರೈಸಿ ನಮ್ಮ ಮುಖಂಡರುಗಳು ಕೂಡ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರು ಕೂಡ ಎಲ್ಲರೂ ಬಂದು ಅದರಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ 100%. ಯಾಕಂದರೆ ನಾನು ಅರೌಂಡ್ ರಾಜಕಾರಣದಲ್ಲಿದ್ದ ಒಂದು 28 ವರ್ಷದಿಂದ ನಿರಂತರವಾಗಿ ರಾಜಕಾರಣದಲ್ಲಿದ್ದೇನೆ. ಇವತ್ತು ನಮ್ಮನ್ನ ರಾಜಕೀಯಲ್ಲಿ, ಯಾಕಂದರೆ ಎಲ್ಲರಿಗೂ ನಾವು ಹುಟ್ಟಿ ಆಕಸ್ಮಿಕವಾಗಿ ಹುಟ್ಟಿರ್ತೀವಿ. ಸಾವು ಮಾತ್ರ ಖಚಿತ, ಹುಟ್ಟು ಸಾವಿನ ಮಧ್ಯೆ ನಾವು ಸಾಧನೆ ಏನಿರ್ತೈತಲ್ಲ, ನಮ್ಮ ಸಾಧನೆನೇ ಭಾಳ ಮುಖ್ಯ. ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಜೊತೆಗೆಲ್ಲ ಜನರ ಪರ ನಾ ಕೆಲಸ ಮಾಡ್ಕೊತ ಬಂದಿದ್ದನ್ನು ಇವತ್ತು ಜನ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಂತೂ ನನ್ನ ಮನೆ ಮನೆಯಲ್ಲಿ ಕೂಡ ಗುರುತಿಸ್ತಾರೆ. ಆದರೆ ಇವತ್ತು ನೀವು ಬೆಂಗಳೂರವ್ರು ಕೂಡ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ನನಗೆಲ್ಲರೂ ನೀವು ಸತ್ಕರಿಸಿದ್ದು ಕೂಡ ತಮ್ಮ ಕೂಡ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಎಲ್ಲರ ಜೊತೆ ಇರ್ತೀನಿ, ಯಾಕಂದರೆ ನನ್ನ ಜೀವನದಲ್ಲಿ ನನಗೇನು ನನ್ನದು ಒಂದು ಒಳ್ಳೆಯ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ, ನನಗೆ ಯಾವುದು ಅರ್ನ್ ಮಾಡಬೇಕು ಅಂತ ಆಸೆಗಳಿಂದ ಅಂತ ನಾನಂತೂ ಅಲ್ಲ. ಇವತ್ತು ಎಲ್ಲರ ಜೊತೆ ಇದ್ದು ಜನರ ಪರ ನಾ ಕೆಲಸ ಮಾಡ್ತೇನೆ 100%. ಈ ಬಾರಿಗೆ ಕಾಂಗ್ರೆಸ್ ಪರ ಇದೆ ಅದೇ, ಯಾಕಂದರೆ ಈಗಾಗಲೇ BJP ಭ್ರಷ್ಟ ಆಡಳಿತವನ್ನು ತಾವೆಲ್ಲರೂ ನೋಡಿದ್ದೀರಿ. ಇಂಥ ಆಡಳಿತ ನಾ 22 ವರ್ಷದಿಂದ MLA ಆಗಿದ್ದೀನಿ. ಅದಕ್ಕಿಂತ ಹಿಂದೆ JDP 5 ವರ್ಷ JDP ಮೆಂಬರಾಗಿ ಕೆಲಸ ಮಾಡಿದ್ದೀನಿ, JDP ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ. ಎಂದೆಂದೂ ಇಂಥ ಆಡಳಿತ ನಾ ಇವತ್ತು ದುರಾಡಳಿತ ನೋಡಿಲ್ಲ. ಇಷ್ಟೊಂದು ಕೆಟ್ಟ ಆಡಳಿತ, ಜನ ವಿರೋಧಿ ಆಡಳಿತ ಈ ಥರದ್ದು ಯಾವತ್ತೂ ನಾನು ನೋಡಿಲ್ಲ. ಇವತ್ತು ಭ್ರಷ್ಟಾಚಾರದಾಗಂತೂ ಇವತ್ತು ಮತ್ತೆ ಏನೋ ಒಂದು ಕಂಪ್ಲೇಂಟ್ ಆಗಿದೆ, ಇವತ್ತು ಮತ್ತೆ ಒಂದು ಕಂಪ್ಲೇಂಟ್ ಆಗಿದೆ. ಈ ಥರದ್ದೆಲ್ಲ ಅಪಾದನ ಇಟ್ಕೊಂಡು ಇವರು ಮತ್ತೆ ನೈತಿಕ ಇವ್ರಿಗೆ ಯಾವ ರೀತಿಯ ನೈತಿಕತೆ ಐತೆ ಅನ್ನೋದು ಗುರುತಿಲ್ಲ. ಬಟ್ ಇವತ್ತು ಅವ್ರು ಆಡಳಿತ ಮಾಡುವಂಥದ್ದು ಭಾಳ ದುರಾಡಳಿತ ಇವತ್ತು ನಡೆದೈತೆ ಅನ್ನೋಂಥದ್ದು ಹೇಳ್ತೀನಿ. ರಾಜಕಾರಣ ಅಂದರೆ ನಾವು ಜನರ ಪರ ಕೆಲಸ ಮಾಡೋಕ್ಕೆ, ದೀನ ದಲಿತರ ಪರ ಕೆಲಸ ಮಾಡೋಕ್ಕೆ, ಯಾರು ಕೆಳಗೆ ಬಿದ್ದಿರ್ತಾರೋ ಎತ್ತೋದಕ್ಕಾಗಿ ಕೆಲಸ ಮಾಡೋದಕ್ಕಾಗಿ ನಮ್ಮ ರಾಜಕಾರಣ. ರಾಜಕಾರಣಕ್ಕೆ ಏನಂತ ಬಯಸ್ಕೊಬೇಕೇನೋ, ಜನರ ಹಿತ ಬಯಸೋಣ, ಜನರ ಕಷ್ಟ ಆಗಿದ್ದವ್ರನ್ನ ಎತ್ತೋಣ, ನಮ್ಮೂರ ಅಭಿವೃದ್ಧಿ ಆಗಲಿ, ನಮ್ಮ ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳನ್ನು ತೆಗೆಯೋಣ, ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋಣ, ಆಮೇಲೆ ಉದ್ಯೋಗ ಅವಕಾಶ ಕೊಡೋಣ, ಇದನ್ನೊಂದು ಭಾವನೆಗಳನ್ನ ಇಟ್ಕೊಂಡು ಎಲ್ಲರೂ ಬರ್ತೀವಿ ಬರುವಂಥ ಟೈಮಲ್ಲಿ ರಾಜಕಾರಣಕ್ಕೆ. ರಾಜಕಾರಣಕ್ಕೆ ಬಂದ ನಂತರ ಈ ಥರದ ಆಡಳಿತ ಪ್ರಾರಂಭ ಆಗತ್ತಲ್ಲ, ಇದು ಜನರ ವಿಚಾರ ಮಾಡಬೇಕು, ಜನರು ಕೂಡ ಇದನ್ನು ವಿಚಾರ ಮಾಡುವಂಥ ಮಾತಾಯ್ತೀವಿ. ಅದು ಸುಮ್ಮನೆ ಯಾವುದೋ ಜಾತಿ ರಾಜಕಾರಣ, ಬರೀ ಜಾತಿ ಬಂದ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದು ಈ ವ್ಯವಸ್ಥೆ ಇಲ್ಲ, ಸರಿಯಲ್ಲ ಅನ್ನುವಂಥದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ VK ಬಾಸ್ ಸರ್ವ ಜನಾಂಗದ ಸರ್ವ ಧರ್ಮದ ಸರ್ವ ವರ್ಗದ ನಾಯಕರು, ಜನಸ್ನೇಹಿ ನಾಯಕರು, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ತುಂಬ ಕೇರಿಂಗಾಗಿ ಮಾತಾಡ್ತಾರೆ. ಎಲ್ಲರೂ ತಮ್ಮವರೇ ಅಂತಲೇ ಅವ್ರ ಭಾವನೆಯಲ್ಲಿ ಯಾವತ್ತೂ ಇರ್ತದೆ. ಇಂಥ ನಾಯಕರು ಸಿಗೋಕ್ಕೆ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ. ಆ ರಾಘವೇಂದ್ರ ಸ್ವಾಮಿ, ಆ ಬಸವಣ್ಣನ ಕೃಪೆಯಿಂದ ಇಂಥ ನಾಯಕರು ನಮ್ಗೆ ಸಿಕ್ಕಿದ್ದಾರೆ. ನಮ್ಮ ದೇಶದ ಸೆಕ್ಯುಲರ್ ಫ್ಯಾಬ್ರಿಕ್, ಜಾತ್ಯತೀತ ಫ್ಯಾಬ್ರಿಕ್ ಕಾಪಾಡೋಕ್ಕೆ ಇಂಥ ನಾಯಕರು ನಮ್ಮ ದೇಶಕ್ಕೆ ಕರ್ನಾಟಕದಲ್ಲಿ ಹುಟ್ಟಿರೋದೇ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಸಾಹೇಬರು ಜೀವನದಲ್ಲಿ ತುಂಬ ಅಗ್ನಿ ದಿವ್ಯವನ್ನು ಕಷ್ಟದ ಕಾಲವನ್ನು ಇದು ಮಾಡಿ ಇವಾಗ ಪುಟಕ್ಕಿಟ್ಟ ಬಂಗಾರದ ಥರ ಹೊರಹೊಮ್ಮಿದ್ದಾರೆ. ಈ ಬಂಗಾರ ನಮ್ಮ ಕರ್ನಾಟಕ ಜನರ ಎಲ್ಲ ವರ್ಗವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಸಾಹೇಬ್ರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಸರ್, ನಮ್ಮ ಸಾಹೇಬರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಸರ್, ಎಲ್ಲ ಅಡ್ವೊಕೇಟ್ಸ್ ಪರವಾಗಿ, ದಕ್ಷಿಣ ಭಾರತದ ಎಲ್ಲ ಅಡ್ವೊಕೇಟ್ಸ್ ಪರವಾಗಿ, ಈಗ ಪ್ರತಿಯೊಂದಕ್ಕೂ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ನಮಗೆ ಸಮಸ್ಯೆ ಆಗುತ್ತೆ. ಸುಪ್ರೀಂ ಕೋರ್ಟ್ದು ಒಂದು ಬ್ರ್ಯಾಂಚ್ ನಮ್ಮ ಸೌತ್ ಇಂಡಿಯಾದಲ್ಲಿ ಒಂದು ಓಪನ್ ಆಗಬೇಕು, ಪ್ಲೀಸ್ ಮಾಡ್ಸ್. ಅದು ನೀವು ಅಧಿಕಾರಕ್ಕೆ ಬಂದೇ ಬರ್ತೀರಿ, ಅದು ಅವರಲ್ಲಿ ನಮಗೇನು ಸಂಶಯ ಇಲ್ಲ. ನೀವು ನಮಗೆ ಅಡ್ವೊಕೇಟ್ಸ್ಗೆ ಇದು ನಮ್ಮ ಎಲ್ಲ ಅಡ್ವೊಕೇಟ್ಸ್ಗಳಿಂದ ನಮ್ಮ ಸವಿನಯ ಪ್ರಾರ್ಥನೆ ಸರ್, ಪ್ಲೀಸ್ ಸರ್, ಅದೊಂದು ನಮಗೆ ನಮ್ಮ ಅಡ್ವೊಕೇಟ್ಸ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಸರ್.